ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. 3 ದಿನದಿಂದ ನನಗೆ ವ್ಲಾಗ್ಸ್ ಇದೆ, ವ್ಲಾಗ್ನ ಎಡಿಟಿಂಗ್ ಮಾಡಿ ಹಾಕೋಕ್ಕಾಗ್ತಾ ಇರಲಿಲ್ಲ. ಯಾಕೋ ಗೊತ್ತಿಲ್ಲ, ಮಳೆ ಇದ್ದಿದ್ದಕ್ಕೂ ನನಗೂ ಸ್ವಲ್ಪ ಥ್ರೋಟ್ ಎಲ್ಲ ಇನ್ಫೆಕ್ಷನ್ ಥರ ಆಗಿ ಮಾತಾಡೋದಕ್ಕೆ ಹೋಗ್ತಾರೆ ಆ ಥರ ಆಗ್ತಾಯಿತ್ತು ನನಗೊಂದು ಸ್ವಲ್ಪ. ಆದ್ದರಿಂದ ನನಗೆ ವ್ಲಾಗ್ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆಯುಧ ಪೂಜೆ ವ್ಲಾಗ್, ಆಯುಧ ಪೂಜೆ ನಾನು ಶುಕ್ರವಾರದ ವ್ಲಾಗ್ ಹಾಕಿದ್ದೆ. ಶನಿವಾರ ನಾನು ಹೇಳಿದೆ, ಶನಿವಾರ ವಿಜಯದಶಮಿ ದಿನ ನಾವು ಗಾಡಿ ಪೂಜೆ ಮಾಡಿಸ್ತೀವಿ ಅಂತ ಹೇಳಿದ್ದೆ. ನಮ್ಮ ಕಾರ್ ಆಗಿರ್ಬೋದು ಗಾಡಿ, ಅದನ್ನು ಮಾಡಿಸ್ತೀವಿ ಅಂತ ಹೇಳಿದೆ. ಅದಕ್ಕೂ ಮುಂಚೆ ನಾನು ಇವಾಗ ಮನೆಯೆಲ್ಲ ಪೂಜೆ ಮಾಡ್ಕೊತ ಇದ್ದೀನಿ, ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂತೇಳಿ. ಸೊ ಹಿಂದಿನ ದಿನವೇ ಎಲ್ಲ ಶುಕ್ರವಾರ ಆಗಿದ್ದರಿಂದ ಶುಕ್ರವಾರ ಆಯುಧ ಪೂಜೆ ದಿನವೇ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದೆ ಅಲ್ವಾ. ಅದರಿಂದ ನೆಕ್ಸ್ಟ್ ಡೇ ನನಗೇನು ಅಷ್ಟೊಂದು ಹೆವಿ ಕೆಲಸ ಅಂತ ಅನ್ನಿಸ್ಲಿಲ್ಲ. ಇನ್ನು ನಗ್ಮ ಬಂದು ಎಲ್ಲ ಬೇಗನೆ ನಗ್ಮ ಹೇಳಿದೆ, ಬೇಗಪ್ಪ ನಗ್ಮ ಮನೆ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗು ನೀನು ಅಂತ ಹೇಳಿದೆ. ಇನ್ನೇನು ಗೊತ್ತಾ, ಏನೇ ಅಂತಂದ್ರೂ ಒಂಬತ್ತು ಗಂಟೆ ಅಷ್ಟು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದರೆ 9 ಗಂಟೆಯಿಂದ 10:30 ರಾಹುಕಾಲ ಇತ್ತು. ರಾಹುಕಾಲ ಇರುವಾಗ ಗಾಡಿಗಳ ಪೂಜೆ ದೇವಸ್ಥಾನದಲ್ಲಿ ಮಾಡೋದು ಇಲ್ಲ. ಆದ್ದರಿಂದ ನಾನು ಹೇಳಿದೆ, ಸೊ ಪರವಾಗಿಲ್ಲ, ನಾವು ಒಂದು ಪೂಜೆ ಮಾಡೋಣ, ನಾವು 10:30 ಹಂಗೆ ಹೋಗೋಣ. ಆಮೇಲೆ ಬೇಕಿದ್ರೆ ಹೆಂಗಿದ್ರು ಪೂಜೆ ಅಂತಂದಾಗ, ಈಗ ಆಯುತ್ ಪೂಜೆ ದಿನ ಪೂಜೆ ಮಾಡಿದವರು, ಮಾಡಿಸ್ತೇ ಇದ್ದವರು ಅಂದರೆ ಆಫೀಸ್ ಪೂಜೆ ಮನೇಲಿ ಪೂಜೆ ಅಂತ ಮಾಡಿದವರು, ನೆಕ್ಸ್ಟ್ ಡೇ ಬಂದು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸೇ ಮಾಡಿಸ್ತಾರೆ. ಆದ್ದರಿಂದ ನಾವು ಅವತ್ತಿನ ದಿನ ಹೋಗಿ, ನಾವು ಅಷ್ಟೊತ್ತಾದ್ಮೇಲೆ 10:30 ಹೋಗಿ ಮಾಡಿಸೋಣ ಅಂತಂದೆ. ನಾನು 10:30 ವೆಯ್ಟ್ ಮಾಡ್ತಾಯಿದ್ದೆ, ಮನೆ ದೀಪ ಹಚ್ಚಬೇಕು ಅಂದರೆ ಸ್ವಲ್ಪ ಅದೊಂದು ಕಾನ್ಶಿಯಸ್, ಈಗ 10:30 ಆಗಿಬಿಡಲಿ ರಾವಾಗಲ್ಲ ಅಂತ ದೀಪ ಹಚ್ಚಿಬಿಟ್ಟು ನಾನು ಕೂಡ ಇನ್ನು ಇದು ರೆಡಿ ಆದೆ. ನಮಸ್ಕಾರ ಮಾಡಿಬಿಟ್ಟು ಇನ್ನು ಸೋಮ ನಮಸ್ಕಾರ ಮಾಡ್ತಿದ್ರು, ಅದನ್ನು ನೋಡ್ಬಿಟ್ಟು ಖುಷಿಮನು ಕೂಡ ಹೋಗಿ ನಮಸ್ಕಾರ ಮಾಡಿ ಅವರಪ್ಪ ಹೆಂಗೆ ಅಡ್ಬಿದ್ದು ನಮಸ್ಕಾರ ಮಾಡ್ತವ್ರೆ ಅದೇ ಥರನೇ ಇವಳು ಮಾಡ್ತಾಯಿದ್ಲು. ಖುಷಿಮ ಇವತ್ತು ಕ್ಯೂಟಾಗಿ ರೆಡಿ ಆಗಿದ್ದು, ಎಷ್ಟು ಚೆಂದ ಕಾಣಿಸ್ತಾ ಇದ್ಲು ಗೊತ್ತಾ, ಮುದ್ದಾಗಿ ಕಾಣಿಸ್ತಾ ಇತ್ತು. ನನ್ನ ದೃಷ್ಟಿನೇ ಅರ್ಧಾಗ್ತಾಯಿತ್ತು, ಒಂದಷ್ಟು ಫೋಟೋಸ್ ತೆಗ್ದು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ವಿ. ಇವಾಗ ರೆಡಿ ಆಯಿತು ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಾವು. ಪೂಜೆ ಮಾಡಿಸ್ಬೇಕಲ್ಲ, ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ, ಶಾಪ್ ಅಂತೀನಿ, ಇನ್ನು ಗಾಡಿಗಳು ಪೂಜೆ ಮಾಡಿಸಿಲ್ಲ ಅಂತೇಳಿ, ಅದಕ್ಕೆ ಇವಾಗ ಪೂಜೆ ಮಾಡಿಸೋಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಎಲ್ಲ ಟೈಮ್ 9 ಗಂಟೆಯಿಂದ 10:30 ರಾಹುಗಾಲ ಇದ್ದಿದ್ದರಿಂದ ನಾವು ಇವಾಗ ರಾಹುಗಾಲ ಕರ್ಕೊಂಡು ಮನೇಲೂ ಪೂಜೆ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಕುಸುಮ ಕ್ಯೂಟಾಗಿ ರೆಡಿಯಾಗಿದೆ ಅಲ್ಲಿ, ಕ್ಯೂಟಾಗಿ ರೆಡಿಯಾಗಿದ್ದಾಳೆ. ಹಠ ಮಾಡಬಾರ್ದಲ್ಲಪ್ಪ, ಟಿವಿ ಆಫ್ ಮಾಡಿದ್ರಲ್ಲ ಅಂತ. ಸೊ ಓಕೆ, ಬನ್ನಿ ದೇವಸ್ಥಾನಕ್ಕೆ ಹೊರಡೋಣ. ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಹಿಂಗೆ ಹೋಗ್ತಾ ನೋಡೋಣ, ಯಾವ ದೇವಸ್ಥಾನ ಆಗುತ್ತೆ ಆ ದೇವಸ್ಥಾನ ಓಪನ್ ಯಾವ್ದಿರುತ್ತೆ ದೇವಸ್ಥಾನ ನೋಡ್ಕೊಂಡು ಮಾಡ್ಕೊಂಡು ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಸೊ ಬನ್ನಿ ಹೋಗುವ, ನಾನು ನನ್ನ ಮಗಳು ಇವತ್ತು ಮ್ಯಾಚಿಂಗ್ ಮ್ಯಾಚಿಂಗ್ ಬಾ. ಓ ನಮ್ಮಮ್ಮ ರಕ್ಷಿತಾ, ಏಟ್ ಕೊಡೋಣ ರಕ್ಷಿತ್ಗೆ. ಕಾರಲ್ಲಿ ನನ್ನ ಮಗ, ಗಾಡಿ ಏನಕ್ಕೆ ಯೂಸ್ ಮಾಡೋಣ ನಾವು, ಖುಷಿಮ ಅವರ ಅವರಪ್ಪ ಕಾರ್ ತೊಳಿಸಿತ್ತು, ಸರಿ ಧೂಳಾಗಿದೆಯಲ್ಲ ಅದೆಲ್ಲ ಒರೆಸ್ತವ್ರೆ. ಯಾರೋ ಅಲ್ಲೇ ಪೂಜೆ ಮಾಡ್ತಾವ್ರೆ, ಹಿಂಗ್ಸ್ಬಿಟ್ಟು ಗಾಡಿನೇನು ಕಾರ. ಸರಿ, ನನ್ನ ಮಗ ನಮ್ಮ ಹಿಂದೆ ಬಾಲ ಬರೋದು, ಹಿಂದೆ ಬಾಲ ಬರುತ್ತೆ, ಹಿಂದೆ ಬಾಲ. ಅಂಕಲ್ ಪೂಜೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಎಲ್ಲಿ ಎತ್ತದ ನೀನು, ಎಲ್ಲಪ್ಪ ಅಪ್ಪ ಹೋಗುವ. ನನ್ನ ಮಗಳು ಕೂತ್ಕೊಟ್ಟವಳೆ, ಅಮ್ಮ ನಾನು ಎಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಕೂತ್ಕೊಳ್ಳಿ ನಾನು, ನಮ್ ಕಾರ್ ಹತ್ತೋದು ನನ್ನ ಅಪರೂಪ ಆಗ್ಬಿಟ್ಟಿದೆ. ನಮಸ್ಕಾರ ಮಾಡ್ತೈತಲ್ಲ, ದೇವಸ್ಥಾನಕ್ ಹೋಗ್ಬೇಕು ನಾನು, ಎಲ್ರ ತರ ಮನೆಯಲ್ಲೇ ಪೂಜೆ ಮಾಡ್ಬೋದಲ್ಲ ಸುಮ್ ನಾವು ಅಂತ ಅಂದಿದ್ದಕ್ಕೆ, ಇಲ್ಲ ಇಲ್ಲ ದೇವಸ್ಥಾನಕ್ ಹೋಗ್ಬೇಕು ಅಂದ್ರು, ಅದಕ್ಕೆ ದೇವಸ್ಥಾನ ತಿಳ್ಕೊಂಡು ಕೈ ಮುಗಿ ಶುರು ಮಾಡ್ತೀವಿ. ಇವತ್ತು ನಮ್ಮ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಇವತ್ತು ಕೂಡ ಕ್ಲೋಸ್. ಸರಿ ಕ್ಲೋಸ್ ಯಾಕೆ ಅಂತಂದ್ರೆ ಹುಡುಗಿರ್ಗೆ ರಜಾ ಬೇಕಂತೆ. ಸೊ ಆದ್ರಿಂದ ಹುಡುಗಿರ್ ಬರ್ಲಿಲ್ಲ ಅಂತಂದ್ರೆ ನಾವು ಓಪನ್ ಮಾಡಕ್ ಆಗಲ್ಲ. ನಾನು ದೇವಸ್ಥಾನಕ್ ಹೋಗೋ ಪ್ಲಾನ್ ಮಾಡ್ಕೊಂಡ್ ಬಿಟ್ಟಿದ್ದೆ ಅಲ್ಲ, ಆದ್ರಿಂದ ಸರಿ ಬಿಡು ಅಂದ್ಬಿಟ್ಟು ಇವಾಗ ಅವ್ರು ಬರ್ಲಿಲ್ಲ ಅಂದಿದ್ದಕ್ಕೆ ನಾನು ರಜಾ ಮಾಡೋ ತರ ಆಗ್ಬಿಟ್ಟಿದ್ದೆ. ಆಕ್ಚುಲಿ ನಾನು ರಜಾ ಇಲ್ಲ, ಬಂದು ಜಾಯ್ನ್ ಆಗ್ತಾ ಇದ್ದೆ.
ಆರ್ಡರ್ಸ್ ತಗೊಳ್ಳೋಳ ಅಂಜು, ಅವಳೆ ಬಂದಿಲ್ಲ ಮೀನು, ರಜಾ ಹಾಕಿದಾಳೆ. ಉಪ್ಪ ಶೆಕೆ ಎಷ್ಟು ಶೆಕೆ ಹಾಕ್ತೈತೆ ಗೊತ್ತಾ? ಇನ್ನು ಮಾರ್ಕೆಟಲ್ಲಿ ನಾನು ಹೂವು ಪೂಜೆ ಸಾಮಾನೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಂದ್ವಿ, ರಕ್ಷಿತ್ ಕೂಡ ಅವನು ಬಂದ ಮಾರ್ಕೆಟ್ ಹತ್ರನೇ. ಹೂವಿನ ಪ್ರೈಸ್ ಅಂತೂ ಗೊತ್ತಲ್ಲ, ಗಗನಕ್ಕೆ ಕೊಟ್ಟು ಹೋಗಿತ್ತು. ಯಾವುದೇ ಹೂವಿನಾರು ಕೇಳಿದ್ರು 300-400 ಅಂತ. ನಾನು ಒಂದು ದೊಡ್ಡದು ಇದು ಬರುತ್ತಲ್ಲ ಏನೋ ಗುಲಾಬಿ ಹಾರ, ಅದನ್ನು ತೊಗೊಳ್ಳೋಣ ಅಂತಂದರೆ 2,000, 2.5 ಸಾವಿರ ಹಿಂಗೆ ಹೇಳ್ತಾಯಿದ್ರು. ಯಪ್ಪ ಅಂತ ಅಂದ್ಕೊಂಡು ನಮ್ಮ ಸುಮ್ಮನೆ ಅಷ್ಟೆಲ್ಲ ದೊಡ್ಡ ದೊಡ್ಡ ಹಾರ ಎಲ್ಲ ತೊಗೊಳೋದು ಇಷ್ಟ ಆಗಲ್ಲ. ಸುಮ್ಮನೆ ಇನ್ಕೆ ಅದು ಗಾಡಿಗೆ ಹಾಕ್ಬಿಟ್ರು, ಈ ಬಿಸಿಲಿಗೆ ಬೇಗ ಮಧ್ಯಾಹ್ನದಷ್ಟು ಒಣಗೇ ಹೋಗ್ಬಿಡುತ್ತೆ, ಸುಮ್ಮನೆ ಯಾಕೆ ನಿಕ್ಕಿದ ಅಷ್ಟೆಲ್ಲ ಇನ್ವೆಸ್ಟ್ ಮಾಡ್ತೀರಾ ಅಂತಾರೆ. ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ಸಿಂಪಲ್ಲಾಗಿ 12 ಹೂವು ತೊಗೊಂಡು ಪೂಜೆ ಸಾಮಾನು ತೊಗೊಂಡೆ. ಆಮೇಲೆ ಇಲ್ಲಿ ಮಲ್ಲಿಗೆ ಹೂವಿನ ಹಾರ ಸಿಕ್ತು, ಅಲ್ಲೆಲ್ಲ ತೊಗೊಂಡೆ ನಾರ್ಮಲ್. ಅದು ಯಾವುದೋ ಈ ಕಾಡು ಮಲ್ಲಿಗೆ ಅಂತ ಬರ್ತಲ್ಲ ಅದೊಂದು, ಆಮೇಲೆ ಇನ್ನೊಂದು ಸುಗಂಧರಾಜ ಹೂವು ಬರ್ತಲ್ಲ ಅದೊಂದು ತೊಗೊಂಡ್ವಿ ಹಾರ. ಇನ್ನೊಂದು ಇಲ್ಲಿ ಬಂದರೆ ಫ್ರೆಶ್ಶಾಗಿ ಮಲ್ಲಿಗೆ ಇನ್ನೂ ಅವತ್ತಿಂದು ಮಲ್ಲಿಗೆದ್ದು ಹೂ ಮೊಗ್ಗಿಂದು ಹೂವು ಸಿಕ್ತು. ಇಷ್ಟು 200 ರೂಪಾಯಿ ಕೊಟ್ಟು ಒಂದು ಹೂವಿನಾರ ತೊಗೊಂಡೆ, ಏನು ಸಖತ್ತಾಗಿತ್ತು. ಅಲ್ಲೇ ತೊಗೊಬಿಡ್ಬೋದಾಗಿತ್ತು ಒಂದು ಮೂರು ಹೂವಿನಾರ ಅಂತ ಅಂದ್ಕೊಂಡೆ. ಬೇರೆ ಕಡೆ ಎಲ್ಲ ಒಂದು 250-300 ಆ ಥರ ಎಲ್ಲ ಕೊಟ್ಟು ತೊಗೊಂಡೆ. ಆಮೇಲೆ ಸರಿ ಅಂದ್ಬಿಟ್ಟು ಮನೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಬೇಕಾಯಿತು. ತೆಂಗಿನಕಾಯಿ ಪ್ರೈಸ್ ಎಷ್ಟಾಗಿದೆ ಗೊತ್ತಾ? ಮೊನ್ನೆ ಸ್ವಿಗ್ಗಿ ಸ್ಟಮಾಟಲ್ಲಿ ಬುಕ್ ಮಾಡ್ತೀನಿ, 54 ರೂಪಾಯಿ ಇತ್ತು, 54-57 ರೂಪಾಯಿ. ಹೇಗೋ ಬಂದಿದ್ದೀನಲ್ಲ, ಮೊದಲಾದರೆ ಊರಿಗೆ ಹೋಗ್ತಾಯಿದೆ, ಊರಿಂದನೇ ತೆಂಗಿನಕಾಯಿ ಅಕ್ಕಿ ಅದೆಲ್ಲ ತೊಗೊಂಡು ಬಂದುಬಿಡ್ತಾ ಇದ್ದೆ ನಾನು. ಇವಾಗ ಹಂಗೆ ಆಗಲ್ಲ, ಸೊ ಆದ್ದರಿಂದ ಎಲ್ಲ ಇಲ್ಲೇ ಮಾರ್ಕೆಟಲ್ಲಿ ಬೇಕಾಗಿದ್ದೆಲ್ಲ ತೊಗೊಂಡೆ. ಹೋಗ್ಬಿಟ್ಟೈತೆ ನನ್ನ ಮಗು, ನಿದ್ದೆ ಬೆಳಗ್ಗೆ ಬೇಗ ಎಬ್ಬಿಸ್ತಲ್ಲ ಅದಕ್ಕೆ ನಿದ್ದವ ಜೆಜೆ ಬಂತಿರ್ಲಿ ದೇವಸ್ಥಾನ ಮಲ್ಕೊಂಬೇಡ ನೀನಿನ್ನು. ಬಿಸ್ಲೋ ಬಿಸ್ಲೋ ಶೆಕೆ ಶೆಕೆ. ಹಾಯ್ ಖುಷಿ, ಬಂಗಾರ ಎಲ್ಲ ಇವತ್ತು ಪೂಜೆ ಮಾಡಿಸ್ತಾ ಇದಾರೆ. ನಿನ್ನೆ ಆಗದೆ ಆಗ ನಿನ್ನೆ ಪೂಜೆ ಮಾಡೋಕ್ಕಾಗದೆ ಇರೋ ಪೂಜೆ ಸರ್ಕಲ್ ಮಾರಮ್ಮ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿದ್ರು ಸೋಮ್. ಸರಿ ಅಂತ ಬಂದ್ರಿ. ಇಲ್ಲಿ ನೋಡ್ತಿದ್ದಂಗೆ ತಲೆಗೆ ಇರೋ ನೋಡ್ತೀವಿ, ಯಾಕೆ ಅಂದರೆ ಕ್ಯೂ ಕ್ಯೂ ಸರಮಾಲೆ ನಿಂತಿದ್ದಾರೆ, ರೋಡ್ ಹತ್ರ ಎಲ್ಲ ನಿಂತಿದ್ದಾರೆ ಟ್ರಾಫಿಕ್ ಪೊಲೀಸು. ಹಾಗೆ ಇಲ್ಲೆಲ್ಲ ಕಾರ್ ನಿಲ್ಸೋಕ್ಕೆ ಬಿಡ್ತಾರೆ, ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಬಿಡ್ತಾರೆ, ಟ್ರಾಫಿಕ್ ಪೊಲೀಸ್ ಎಲ್ಲ ನಿಂತ್ಕೊಂಡಿದ್ರು. ಅಯ್ಯೋ ನಾನೊಂದೇ ಸೋಮ್, ಆಗಲ್ಲ ಇವತ್ತೆಲ್ಲ ಮನೆಗೆ ಹೋಗಲ್ಲ, ಪೂಜೆನೂ ಮಾಡ್ಸೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ, ಸರಿ ಗಾಯತ್ರಿ ದೇವಸ್ಥಾನದ ಹತ್ರ ನೋಡೋಣ ಬನ್ನಿ ಅಂತ ಇವಾಗ ಯಶವಂತಪುರ ಸರ್ಕಲ್ ಹತ್ರ ಬಂದು ನಿಂತ್ಕೊಂಡಿದ್ದೀವಿ ನಾನು ಸೋಮ್ ಮಗು. ಇವಾಗ ಇಲ್ಲಿ ಗಾಯತ್ರಿ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಖುಷಿಮ ಮಲ್ಕೊಂಡ್ಲು, ಸೋಮ್ ಕೇಳ್ಕೊಂಬರಕ್ಕೆ ಅಂತ ಹೋಗಿದ್ದಾರೆ, ಅಲ್ಲಿ ಅಲ್ಲಿ ಹೋಗಿದ್ದಾರೆ ಕೇಳ್ಕೊಂಬರಕ್ಕೆ ಅಂತ. ನೋಡಬೇಕು ಇಂತ ಅಂತ ಹೇಳ್ಬಿಟ್ಟು ಇಲ್ಲೋ ಇಲ್ಲೊಂದು ಸ್ವಲ್ಪ ಗಾಡಿ ಪೂಜೆ ಮಾಡಲ್ಲ ರಶ್ ಇದ್ರೆ, ಅದಕ್ಕೋಸ್ಕರ ನಾನು ಹೇಳಿದೆ ಸ್ವಲ್ಪ ಮನೇಲೆ ಮಾಡ್ಬಿಡೋಣ ಸ್ವಲ್ಪ ಬೆಸ್ಟು, ಎಲ್ಲರೂ ಮನೇಲೆ ಮಾಡ್ತಾ ಇದ್ದಾರೆ ನಾವು ಹಂಗೆ ಮಾಡ್ಬಿಡೋಣ ಅಂತ. ಆದರೆ ಪೂಜೆ ಸಾಮಾನು ಹೂವು ಎಲ್ಲ ತೊಗೋಬೇಕಾಯ್ತಲ್ಲ ಮಾರ್ಕೆಟಲ್ಲಿ, ನಾನು ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ ನಿಖಿತ ಅಂದ್ರು, ಅದಕ್ಕೋಸ್ಕರ ಬಂದ್ವಿ. ಇಲ್ಲಿ ನೋಡ್ರಿ ಎಲ್ಲ ಕಡೆನೂ ರಶ್ 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 ನೋಡ್ತೀವಿ. ಅಲ್ಲಿ ನಾವು ರೆಗ್ಯುಲರ್ ಆಗಿ ಮಾಡಿಸೋ ದೇವಸ್ಥಾನ ಅಲ್ಲಿ ಪೂಜಾರಿಲ್ಲ ಮತ್ತೆ ಅದು ಪ್ರಾಬ್ಲಮ್ ನೋಡಿ ಹೆಂಗೆ ಅಂತ. ಟೈಮ್ ಟೈಮ್ ನೋಡುವ ಎಲ್ಲಿ ಯೋಗ ಇದೆ ನಮ್ಮ ಗಾಡಿ ಪೂಜೆ ಮಾಡಿಸ್ಕೊಳ್ಳೋದು ಅಂತ. ಇಲ್ಲೇ ಹೋದ್ರು ನಮಗೆ ನಮ್ಮ ಮನೆಯ ನಾವು ಇಲ್ಲಿದ್ದಿದ್ದು ಹಳೆ ಮನೆ ಹತ್ರ ಇರೋ ಗಣೇಶ ದೇವಸ್ಥಾನಕ್ಕೆ ಕರ್ಕೊಂಡ್ಬರುತ್ತೆ ಪೂಜೆಗೆ. ಪುರೋಹಿತರು ಇರಲಿಲ್ಲ, ಆಮೇಲೆ ಅವ್ರಿಗೆ ಫೋನ್ ಮಾಡಿ ಇಲ್ಲ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರಂತೆ. ಪೂಜೆ ಸಮಯ ಇಲ್ಲಿ ಒಳಗಡೆ ಎತ್ಕೊಂಡು ಹೋಗ್ತಿದ್ದೀನಿ, ರಕ್ಷಿತ ಹೂವು ಹಾಕ್ತಿದ್ದೀನಿ, ಸೋಂಪು ಮಲ್ಲಿಗೆ ಹಮ್ ದೇವ್ರಿಗೆ ಇಲ್ಲೇ ಹಾಕ್ತೀರಾ? ಹಾ ಅದಕ್ಕೆ ನೆನೆ ಫ್ರೆಶ್ ಆಗಿತ್ತು ಅದಕ್ಕೆ ತಗೊಂಡೆ ಮಲ್ಲಿಗೆ ಹೂವಿನಾರ. ಹ್ಮ್ ನಡೀರಿ ಒಳಗಡೆ ತಗೊಂಡು. ರೆಡಿ ಖುಷಿಮ್ಮ, ಕೈ ಮುಕ್ಕೊಂಡು ಹೋಗೋದ್ರಲ್ಲಿ ರೆಡಿ ಇದ್ದಾಳ ಆಗ್ಲಿ. ಹಾ ಇಲ್ಲ ಒಳಗೆ ತಗೊಂಡೋಗ್ಬೇಕು ಅಷ್ಟು. ನೋಡಿ ನಾನು ಆವಾಗಲೇ ಹೇಳ್ದಂಗೆ ಹೋಗಿ ಬಂದು ನಮಗೆ ಇಲ್ಲಿಗೆ ಕರ್ಕೊಂಡು ಬರುತ್ತೆ. ಸೊ ಏನಂತಂದರೆ ಸೋಮ್ ಹುಟ್ಟಿ ಬೆಳೆದಿದ್ದು ಇದೇ ಏರಿಯಾ ಅಲ್ವಾ, ಇಲ್ಲೇ ಓಡಾಡಿದ್ದು. ಇನ್ನೊಂದೇನಂದರೆ ಈ ಗಣೇಶ ದೇವಸ್ಥಾನದಲ್ಲಿ ಸೋಮ್ ಅವಾಗ ಅವರು ಚಿಕ್ಕ ಹುಡುಗ ಇದ್ದಾಗ ಒಂದು 5-10 ವರ್ಷ ಆ ಥರ ಇರುವಾಗ ಈ ಗಣೇಶ ದೇವಸ್ಥಾನಕ್ಕೆ ಬಂದುಬಿಟ್ಟು ಇಲ್ಲೊಂದು ಬಾವಿ ಇತ್ತಂತೆ, ಅಲ್ಲಿಂದ ನೀರು ತೊಗೊಂಡು ಗಣೇಶನಿಗೆ ಏನು ಅಭಿಷೇಕ ನೀರಲ್ಲಿ ಅಭಿಷೇಕ ಮಾಡಿ ಗಂಧ ತೇದು ಬರುತ್ತಲ್ವ ಪ್ಯೂರ್ ಗಂಧ ತೇದು ಗಂಧ ಎಲ್ಲ ಇಟ್ಟು ಕುಂಕುಮ ಇಟ್ಟು ಕಡ್ಡಿ ಬೆಳಗ್ಗೆ ಪೂಜೆ ಮಾಡೋಗ್ತಾಯಿರಂತೆ. ಅದೇನು ಗೊತ್ತಿಲ್ಲ, ನಾವು ಯಾವಾಗಲೂ ಅಷ್ಟೇ, ನಮ್ಮ ಕಾರು ಹೊಸ್ದಾಗಿ ತೊಗೊಂಡಾಗಲೂ ಅಷ್ಟೇ, ನಮ್ಮ ಗಾಡಿ ಪೂಜೆಗೂ ಅಷ್ಟೇ, ಎಲ್ಲೂ ಪೂಜೆ ಆಗಲ್ಲ. ಅಲ್ಲಿ ಸರ್ಕಮಾರಮ್ಮ ದೇವಸ್ಥಾನದಲ್ಲೂ ಆಗಲಿಲ್ಲ, ಗಾಯತ್ರಿ ದೇವಸ್ಥಾನದಲ್ಲೂ ಆಗಲಿಲ್ಲ, ಲಾಸ್ಟಿಗೆ ಇಲ್ಲಿಗೆ ಕರ್ಕೊಂಡು ಬಂತು ನೋಡಿ ನಮ್ಮನ್ನ.
ಇಲ್ಲೂ ಅಷ್ಟು ಪುರೋಹಿತರಿರಲಿಲ್ಲ, ಏನಪ್ಪ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಮಧ್ಯಾಹ್ನ ಆಲೆ 12 ಆಗಿತ್ತು, ಇನ್ನು 1:30 ಯಮಗಂಡ ಕಾಲ ಶುರು ಆಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಪುರೋಹಿತರು ಬೇಗ ಬೇಗ ಮಾಡಿಬಿಡ್ತೀನಿ ಅಂತ. ಇವರು ನಮ್ಮ ಗಾಡಿ ತೊಗೊಂಡೋಗ್ಲು ಕೂಡ, 2-ವೀಲರ್ ತೊಗೊಂಡ್ವಲ್ಲ, ಆಕ್ಸೆಸ್ ಒಂದು ಬಿಟ್ಟಿವೆ, ಇವರೇ ಪೂಜೆ ಮಾಡಿದ್ರು. ಇಲ್ಲಿ ಏನಂತಂದರೆ ಈ ದೇವಸ್ಥಾನದಲ್ಲಿ ಅವಾಗವಾಗ ಪುರೋಹಿತರು ಚೇಂಜ್ ಆಗ್ತಾನೆ ಇರ್ತಾರೆ. ಈ ಪುರೋಹಿತರು ಫೋನ್ ನಂಬರ್ ತೊಗೊಂಡು ನಾವು ಕಾಲ್ ಮಾಡಿಕೊಂಡು ಹೋಗೋಣ ಅನ್ನೋದಕ್ಕೆ ಅವಾಗ ಚೇಂಜ್ ಆಗ್ತಾ ಇರ್ತಾರಲ್ಲ, ಫೋನ್ ನಂಬರ್ ತೊಗೊಂಡ್ರೂ ವೇಸ್ಟೆ. ಅದಕ್ಕೋಸ್ಕರ ನಾವು ಲಾಸ್ಟ್ ಟೈಮ್ ತೊಗೊಂಡಿರಲಿಲ್ಲ. ಆಮೇಲೆ ಇವಾಗ ಹೋದಾಗ ಹೇಳ್ತಾಯಿದ್ರು, ಹಂಗಿದ್ರೆ ನನಗೆ ಫೋನ್ ಮಾಡಿ ಹೇಳಿ ಸರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ, ನಿಧಾನಕ್ಕೆ ಒಳ್ಳೆ ಪೇಷನ್ಸಿಂದ ಪೂಜೆ ಮಾಡ್ತಾರೆ. ಖುಷಿ ಆಯಿತು. ಇನ್ನು ಎಲ್ಲ ಬಿಸಿಲಂತೂ ಬೇವ್ರ ನೀರು ಇಳಿತಾ ಇತ್ತು ನಮಗಂತೂ. ಯಾಕೆ ಅಂತಂದರೆ ಅಲ್ಲಿ ಆ ಟಾರ್ ರೋಡಲ್ಲಿ ಕಾಲೆಲ್ಲ ಸುಟ್ಟೋಗ್ತಾಯಿತ್ತು, ಬರೀ ಪೂಜೆ ಮಾಡ್ಬೇಕಾದ್ರೆ ಕಾಲಲ್ಲಿ ನಿಂತಿದ್ವಲ್ಲ. ಸರಿ ಅಂದ್ಬಿಟ್ಟು ನಾನು ಖುಷಿ ಬಂದ ಈ ಕಡೆ ನೆರಳಿಗಾದಾಗ ನಿಂತ್ಕೊಂಡ್ರಿ, ಸರಿ ನೀವು ಮಾಡಿ ಅಪ್ಪ ಮಗ ಇಬ್ರು ಅಂತ ಹೇಳ್ಬಿಟ್ಟು ರಕ್ಷಿತು ಗಾಡಿ ನಾನು ಗಾಡಿ ಪೂಜೆ ಮಾಡಿಸ್ಕೋತೀನಿ ಅಂತ ಅವನು, ಮಗ ಈ ಕಡೆ. ಇನ್ನು ಇವ ಸುಮಾರು ಜನ ಅಲ್ಲೇ ಕಾರೆಲ್ಲ ನಿಲ್ಲಿಸ್ಕೊಂಡು ಅವರು ಕೂಡ ಪೂಜೆ ಮಾಡಿಸ್ಕೋತಾ ಇದ್ರು, ದೇವಸ್ಥಾನದ ಮುಂದೆ ಬೇರೆಯವ್ರು ನಿಲ್ಲಿಸಿದ್ರು. ಅದರಿಂದ ನಾವು ಈ ಕಡೆ ಅದಕ್ಕೆ ಬಂದು ಇದು ಮಾಡ್ತಾಯಿದ್ವಿ. ಖುಷಿ ಮಗ ಅಲ್ಲೇ ಒಂದು ಸ್ವಲ್ಪ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು, ಅದಕ್ಕೆ ಬನಾನಾ ಬನಾನಾ ಅಂತ ಕೇಳ್ತಾನೆ ಇದ್ಲು. ಅವಳಿಗೆ ಸರಿ ಅಂದ್ಬಿಟ್ಟು ಪೂಜೆಗೆ ಅಂತ ತಂದಿದ್ವಲ್ಲ ಆ ಬಾಳೆಹಣ್ಣು, ದೇವಸ್ ಇದು ಏನು ಕಾರ್ಗೆ ವೆಹಿಕಲ್ಸ್ಗೆ ಪೂಜೆ ಮಾಡ್ಸೋಕ್ಕೆ ಅಂತ ಒಂದಷ್ಟು ಪೂಜೆ ಸಾಮಾನು ತೊಗೊಂಡಿದ್ದೆ, ಮತ್ತು ದೇವಸ್ಥಾನಕ್ಕೆ ಸಪ್ರೇಟು ಪೂಜೆ ಸಾಮಾನು ಅಂತ ತೊಗೊಂಡಿದ್ದೆ. ಇನ್ನು ಹೇಳಿದಾಗೆ ಮಲ್ಲಿಗೆ ಹೂವಿನಾರ, ಇನ್ನು ಇಲ್ಲಿ ದುರ್ಗಾ ಪರಮೇಶ್ವರಿ, ಇಲ್ಲಿ ಗಣೇಶ, ಆಮೇಲೆ ಸುಬ್ರಹ್ಮಣ್ಯ, ಆಮೇಲೆ ಇದು ನಾಗರಕಲ್ಲು, ಆಮೇಲೆ ಆಮೇಲೆ ನವಗ್ರಹ, ಹಾಗೆ ಆಂಜನೇಯ ಸ್ವಾಮಿ, ಹಾಗೆ ದುರ್ಗಾ ಪರಮೇಶ್ವರಿ ಅಮ್ಮ, ಇಷ್ಟು ದೇವರುಗಳು ಒಂದೇ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿರೋದು. ಸೊ ಈ ದೇವಸ್ಥಾನದಲ್ಲಿ ಎಲ್ಲ ಗಣೇಶ ಒಬ್ಬರೇ ಇದ್ದಿದ್ದು. ಮತ್ತು ನಾಗರಕಲ್ಲು ಅರಳಿಕಟ್ಟೆ ಇತ್ತು ನಾವು ಅವಾಗ ನಮ್ಮ ಮದುವೆ ಆದ ಕಾಲದಲ್ಲಿ. ಈ ಇಲ್ಲೇ ಎದುರುಗಡೆ ಈ ದೇವಸ್ಥಾನ ಇದೆಯಲ್ಲ, ಇದರ ಆಪೋಸಿಟೇ ಇಲ್ಲೇ ಒಂದು ಮನೆಯಲ್ಲಿ ಇದ್ವಿ ನಾವು ಅವಾಗ, ರಕ್ಷಿತು ಚಿಕ್ಕವ ಇರ್ಬೇಕಾದ್ರೆ 2 ವರ್ಷ ಇರಬೇಕಾದ್ರೆ, ಅವಾಗ 2 ವರ್ಷದ ಪಾಪು ಇರಬೇಕಾದ್ರೆ ರಕ್ಷಿತು, ಆವಾಗ ಈ ಎಲ್ಲ ಗಣೇಶ ಜೊತೆಗೆ ಸುಬ್ರಹ್ಮಣ್ಯ ಮತ್ತು ಆಂಜನೇಯ ಸ್ವಾಮಿ ದುರ್ಗಾ ಪರಮೇಶ್ವರಿ ಅಮ್ಮ ಎಲ್ಲ ದೇವ್ರುಗಳನ್ನು ಸ್ಥಾಪನೆ ಮಾಡಿದ್ದು ಇಲ್ಲಿ. ಅದೇನು ನೆನಪಿದೆ ನನಗೆ, ಅವನಿಗೆ 2 ವರ್ಷದ ಬರ್ತಡೇ ಮಾಡಿದ್ವಿ, ಇನ್ನೊಂದು 2 ದಿನನೋ ಅಥವಾ ಬರ್ತಡೆ ಆದಮೇಲೆ ಏನೋ ಸ್ಥಾಪನೆ ಮಾಡಿದ್ದು. ಸೊ ಅದರಿಂದ ಎಲ್ಲ ದೇವರುಗಳು ಇಲ್ಲೇ ಇದೆಯಲ್ಲ. ಇನ್ನು ದುರ್ಗಾ ಪರಮೇಶ್ವರಿ ಅಮ್ಮನವ್ರನ್ನ ಇದು ಅಲಂಕಾರ ಮಾಡ್ತಾಯಿದ್ರು. ಸರಿ ಹಿಂಗೆ ಪೂಜೆ ಸಾಮಾನು ಮತ್ತು ಮಲ್ಲಿಗೆ ಹೂವಿನಾರ ಎಲ್ಲ ತಂದಿದ್ವಲ್ಲ, ಸರಿ ದೇವ್ರಿ ಅಮ್ಮನವ್ರಿಗೇನೇ ಪೂಜೆಗೆ ಕೊಡೋಣ ಅಂದ್ಬಿಟ್ಟು ಕೊಟ್ಟಿದ್ದು. ಇನ್ನು ಪೂಜೆಯಲ್ಲಿ ಆಗ್ತಾ ಬಂತು, ಹಾಗೆ ಇದನ್ನು ತಂದಿದ್ವಿ ಬೂದುಗುಂಬಳಕಾಯಿ. ಸೋಮ್ ಬೂದುಗುಂಬಳಕಾಯಿ ನೋಡಿಯಲ್ಲ ಯಾವಾಗ್ಲೂ, ಏನು ತೆಂಗಿನಕಾಯಿನೇ ನೀಳಿಸ್ಬಿಟ್ಟು ಪಟ್ ಅಂತ ಹೊಡಿತಾರೆ ಏನು ದೃಷ್ಟಿ ತೆಗಿಯೋ ಥರ. ಸೊ ನಾನು ಬೂದುಗುಂಬಳಕಾಯಿ ತಂದಿದ್ದೆ, ಅದಕ್ಕೆ ಆ್ಯಕ್ಚುಲಿ ಕಾಯಿನ್ಗಳನ್ನೆಲ್ಲ ಹಾಕ್ಬಿಟ್ಟು ಏನು ಹೊಡಿತಾರೆ ಅಂತಾರೆ. ಸೋಮ್ ಕಾಯಿನ್ಗಳೆಲ್ಲ ಏನಿಲ್ಲ, ಅವ್ರು ಪೂಜಾ ಪುರೋಹಿತರಂದರು ಅರಿಶಿನ ಕುಂಕುಮ ಎರಡನ್ನು ಹಾಕ್ಬಿಟ್ಟು ಹೊಡಿರಿ ಅಂತ ಹೇಳಿದ್ರು. ಏನಂದರೆ ಗಾಳಿ ತುಂಬ ಗಾಳಿ, ಇಬ್ಬರು ಹಿಂಗೆ 3 ರೌಂಡ್ 1 ರೌಂಡ್ ಸುತ್ಕೊಂಡ್ಬರ್ತಾರೆ, ಅಲ್ಲಿ ಕೆಟ್ಟೋಗುತ್ತೆ. ಅವ್ರ ಪಾಪ ಕಡ್ಡಿಗೀರೋದೆ ಪುರೋಹಿತರು ಕಡ್ಡಿಗೀರೋದು ಅಟ್ಟಿಸೋದು ಇದೇ ಆಗ್ತಾಯಿತ್ತು. ಒಂದಷ್ಟು ಕರ್ಪೂರ ಇಡ್ತಾಯಿದ್ರು ಅದು ಆರೋಗ್ತಾಯಿತ್ತು ಹಿಂಗೆ. ಅಷ್ಟರಲ್ಲ ಇನ್ನೊಂದಷ್ಟು ಹುಡುಗರುಗಳೆಲ್ಲ ಬಂದಲ್ಲಿ ಅದು ಅಂದರೆ ಅದರೊಳಗಡೆ ಕಾಯಿನ್ ಇದೆ ಅಂತ ಹೇಳಿಬಿಟ್ಟು ಹುಡುಗರೆಲ್ಲ ಇದು ಮಾಡ್ಕೊತಾಯಿದ್ರು ಕಾಯಿನ್ಗಳನ್ನೆಲ್ಲ ಎತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಸೋಮ್ ಹೇಳಿದ್ರು, ಇಲ್ಲ ಇಲ್ಲ ಇರಮ್ಮ, ಅದರಲ್ಲಿ ದುಡ್ಡಿಟ್ಟಿಲ್ಲ, ನಾನು ಸಪ್ರೇಟಾಗಿ ನಿಮಗೆ ಕೊಡ್ತೀನಿ, ಸುಮ್ಮನೆ ಇರ್ರಿ ಅಂತ ಹೇಳಿದ್ರು. ಆಮೇಲೆ ಮಕ್ಕಳು ಸುಮ್ಮನೆ ಆದರು. ನಾನು ಈ ಹುಡುಗರು ಹಿಂಗೆಲ್ಲ ಮಾಡಬೇಕಾದ್ರೆ ನನಗೆ ಜ್ಞಾಪಕ ಆಗ್ತಿತ್ತು, ನಾನು ಹೀಗೆ ಚಿಕ್ಕ ಹುಡುಗಿ ಇರಬೇಕಾದ್ರೆ ನಮ್ಮ ಆಂಟಿ ಮನೆಗೆ ಹೋಗ್ತಾಯಿದ್ದೆ, ಅಲ್ಲಿ ಪೂಜೆ ಮಾಡ್ತಾಯಿದ್ರು, ಅಲ್ಲಿ ಜ್ಞಾಪಕ ಬರ್ತಾಯಿತ್ತು. ಟ್ರ್ಯಾಕ್ಟರ್ ಅದೆಲ್ಲ ಇತ್ತು ಅವ್ರ ನಮ್ಮ ಮನೆ ಆಂಟಿ ಮನೆ, ಅವ್ರ ಮನೇಲಿ ಈ ಥರ ಹೊಡಿತಾ ಇರಬೇಕಾದ್ರೆ ನಾವೆಲ್ಲ ಹೋಗಿ ಹಾಯ್ಕೋತಾ ಇದ್ವಿ ಕಾಯಿನ್ಗಳನ್ನೆಲ್ಲ. ಅದೆಲ್ಲ ನನಗೆ ಒಂಥರ ನೆನಪಾಗ್ತಾಯಿತ್ತು. ಕುಶಿಮ ಅಂತೂ ಬೇರೆಯವ್ರ ದೇವಸ್ಥಾನದಲ್ಲಿ ಅಲ್ಲಿ ಕಾರ್ ಪೂಜೆ ಮಾಡ್ತಾಯಿದ್ವಿ, ಎಷ್ಟು ಚೆನ್ನಾಗಿ ಭಕ್ತಿಯಿಂದ ಕೈ ಮುಕ್ಕೊಂಡು ನಿಂತ್ಕೋತಾಳೆ ಗೊತ್ತಾ, ಯಪ್ಪ ಅದು ನೋಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ. ನಿಜವಾಗ್ಲೂ ಮಕ್ಕಳು, ಈವಾಗಿನ ಮಕ್ಕಳು ತುಂಬಾ ಬುದ್ಧಿವಂತರು ಅಂತಲೇ ಹೇಳ್ಬೋದು. ನಾವು ಹೆಂಗೆ ಅಂದರೆ ಈ ಚಾಪೆ ಕೆಳಗಡೆ ತೋರಿದ್ರೆ ಅವ್ರು ರಂಗೋಲಿ ಕೆಳಗಡೆ ತೋರ್ತಾರೆ ಅಂತಾರಲ್ಲ, ಹಾಗೆ ಮಕ್ಕಳು ತುಂಬಾ ಶಾರ್ಪ್ ಇರ್ತಾರಪ್ಪ, ಬೇಗ ಕಲಿತಾರೆ. ನಾನು ಹಿಂಗೆ ಎಕ್ಸಾಂಪಲು, ನಾನೇನಾದ್ರು ಕಾಫಿ ಕುಡಿತಾಯಿದ್ರೆ ಅವಳು ಹಂಗೆ ಕಾಫಿ ಕುಡಿಯೋದು. ನಾನು ಲಾಸ್ಟಿಗೆ ಈ ಚಪಾತಿ ಏನು ಡ್ರೈ ಚಪಾತಿ ಥರ ಮಾಡಿಕೊಂಡು ಗರಿಗರಿ ಚಪಾತಿ, ಅದ್ರ ಜೊತೆಗೆ ನಾನು ಕಾಫಿ ಕುಡಿತಿದ್ರೆ ಅವಳು ಒಂದು ಗ್ಲಾಸಿಗೆ ಕಾಫಿ ಇಸ್ಕೊಂಡು ಚಪಾತಿ ಇಸ್ಕೊಂಡು ಗರಿಗರಿ ಚಪಾತಿನ ಒಂದ್ಸಲ ಕಚ್ಕೋತಾಳೆ, ಕಾಫಿ ಕುಡಿತಾಳೆ.
ಹೀಗೆ ಎಷ್ಟು ಅಬ್ಸರ್ವ್ ಮಾಡ್ತಾರೆ ಗೊತ್ತಾ ಮಕ್ಕಳು. ಸೊ ಇನ್ನು ಒಳಗಡೆ ಬಂದು ಪೂಜೆ ಮಾಡಿದ್ರು, ಪ್ರದಕ್ಷಿಣೆ ಹಾಕಿ ಅಂತ ಹೇಳಿದರು. ಸೊ ಅದೆಲ್ಲ ಆಯಿತು ಒಂಥರ. ಆದರೂ ಈ ದೇವಸ್ಥಾನಕ್ಕೆ ಬಂದಾಗ ಹಳೆ ನೆನಪುಗಳು ಒಂಥರ ಖುಷಿ ಅನ್ನೋದು ಕೂಡ ಅನಿಸುತ್ತೆ. ಹೆಂಗೆ ಗೊತ್ತಾ, ಈ ದೇವಸ್ಥಾನ ಒಳಗಡೆ ಬಂದರೆ ಅರಳಿ ಮರ ಇದೆಯಾ ಮತ್ತು ತಣ್ಣಗಾಗುತ್ತೆ. ಹೊರಗಡೆಲ್ಲ ಅಷ್ಟೊಂದು ಬಿಸಿಲಿತ್ತಲ್ಲ, ಇಲ್ಲಿ ಒಳಗಡೆ ಬಂದಾಗ ಏನೋ ಎ ಸಿ ಇದೆಯೋನೋ ಅನ್ನೋ ಥರ ಅಷ್ಟು ತಣ್ಣಗೆ ಅನ್ನಿಸ್ತಾ ಇರುತ್ತೆ, ಒಂಥರ ನೆಮ್ಮದಿ ಅಂತ ಅನಿಸ್ತಿರುತ್ತೆ. ಅವನ್ನ ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಪುರೋಹಿತರು ಎಲ್ಲಿರೋದು ಏನು ಇರ್ತ ಅಂತ ಹೇಳ್ತಿದ್ರು. ಅವಾಗ ಸೋಮಬಂದು ಇಲ್ಲೇ ನಾವು ಮೊದಲು ಇದ್ದಿದ್ದು. ಇವಾಗ ಒಂದು ಸ್ವಲ್ಪ ಸ್ವಲ್ಪ ವರ್ಷ ಮುಂಚೆ ನಾವು ಇವಾಗ ಈ ಕಡೆ ಬಂದಿರೋದು ಅಂತ ಹೇಳ್ತಾಯಿದ್ರು. ಸರಿ, ಪೂಜೆ ಎಲ್ಲ ಮಾಡಿಸಿದ್ಮೇಲೆ ರಶೀದ್ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದಾನೆ. ಅದು ಮೋಸ್ಟ್ಲಿ ಬ್ಯಾಟ್ರಿ ಡ್ರೈ ಆಗಿಬಿಟ್ಟಿದೆ. ಸೊ ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ. ಇಲ್ಲಿ ಇನ್ನೂ ಅಲ್ಲೇ ನಿಯರ್ ಅಲ್ಲೇ ಮೆಕ್ಯಾನಿಕ್ ಶಾಪ್ ಇತ್ತು, ಅಲ್ಲೇ ಬಂದು ಗಾಡಿ ಯಾಕೆ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ನೋಡಿ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಡ್ರೈ ಆಗೋಗುತ್ತೆ ಸರ್, ಅದು ಗಾಡಿ ಒಂದು ಸ್ವಲ್ಪ ದೂರ ಮೂವ್ ಆಗ್ತಾ ಆಗ್ತಾ ಆಮೇಲೆ ಸರಿ ಹೋದರೆ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲ ಅಂತಂದರೆ ಸ್ಟಾರ್ಟ್ ಆಗಲಿಲ್ಲ ಮತ್ತೆ ಅಂತಂದರೆ ಅದು ಬೇರೆ ಬ್ಯಾಟ್ರಿ ಹಾಕ್ಸ್ಬೇಕಂತ. ಹೊಸ ಗಾಡಿ ತೊಗೊಂಡಿದ್ದೀವಿ, ಅದಂಗೆ ಬ್ಯಾಟ್ರಿ ಎಷ್ಟು ಬೇಗ ಡೌನ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಇಲ್ಲ, ಅದೇ ಮೋಸ್ಟ್ಲಿ ಕೀ ಆನಲ್ಲೇ ಇತ್ತು ಅನಿಸುತ್ತೆ, ಅದಕ್ಕೋಸ್ಕರ ಡ್ರೈ ಆಗಿಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಇವಾಗ ಸೋಮ್ ಅಂದರು, ರಕ್ಷಿತ್ ಬೆಳಗ್ಗೆ ನಾನು ತಿಂಡಿನೇ ತಿಂದಿರಲಿಲ್ಲ, ಅದಕ್ಕೋಸ್ಕರ ಅಮ್ಮ ನಂಗೆ ಏನಾದರೂ ಬೇಕು ಅಂತ ಹೇಳ್ತಾಯಿದ್ದ. ಗಾಡಿ ಸ್ಟಾರ್ಟ್ ಆಗ್ತಾ ಇರೋ ಟೆನ್ಷನಿಗೆ ಅವನೇನು ಕೇಳೋದು ಬಿಟ್ಬಿಟ್ಟ. ಆಮೇಲೆ ನಾನೇ ಹೇಳಿದೆ, ಸೋಮ್ ಏನು ತಿಂದಿಲ್ಲ, ಅಲ್ಲಿ ಹೋಗಿ ದೋಸೆನಾದ್ರೂ ಕೊಡ್ಸಮ್ಮ ಅಂತ ಕೇಳ್ತಾಯಿದ್ದ ಅಂದೆ. ಸೋಮ್ ಆಗಿದ್ರೆ ಊಟನೇ ಮಾಡ್ಕೊಂಡು ಹೋಗ್ಬಿಡೋಣ ಬಿಡು, ಇನ್ನೇನು ನನಗೂ ಸೋಮ್ಗೆ ತುಂಬ ತಲೆನೋವ್ತಾಯ್ತಂತೆ ಬಿಸಿಲಿಗೂ ಅದಕ್ಕೂ. ಅದಕ್ಕೆ ಹೇಳಿದ್ರು, ಇಲ್ಲ ನಿಖಿತ ನನಗೂ ಸಿಕ್ಕಾಪಟ್ಟೆ ತಲೆನೋವ್ತಾಯಿದೆ, ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಮನೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕು ನಾನಂತ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದು ಬೇರೆ ಇತ್ತು, ಏನು ಸೋಮ್ಗೆ ತುಂಬಾ ಎಡ್ಡೆ ಕಂದಿದ್ದಕ್ಕೆ ಸರಿ ಅಂದ್ಬಿಟ್ಟು ಮನೆ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹೊಸ ಹೋಟೆಲ್ ಇದು, ಮತ್ತಿಕೆರೆ ರಾಮಯ್ಯ ಬಸ್ ಸ್ಟಾಪ್ ಅಂತ ಇದ್ದಾರೆ, ಮತ್ತಿಕೆರೆ ರಾಮಯ್ಯ ಬಸ್ ಸ್ಟಾಪ್ ಇದು. ಇಲ್ಲಿ ಬಂದುಬಿಟ್ಟು ರಾಘವೇಂದ್ರ ಹೋಟೆಲ್ ಅಂತಲೇ ಏನೋ ಹೆಸರು ಇದೆ. ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬರ್ತಾ ಇರೋದು, ಯಾವತ್ತೂ ಬಂದಿಲ್ಲ. ಟ್ರೈ ಮಾಡೋಣ ಅಂತ ಬಂದ್ವಿ, ಮೇಲ್ಗಡೆ ಬಂದ್ವಿ. ಕೆಳಗೂ ಇದೆ ಸೆಲ್ಫ್ ಸರ್ವಿಸು, ಮೇಲ್ಗಡೆನೂ ಈ ಥರ ಇದೆ. ಸೊ ಇಲ್ಲಿಗೆ ಬಂದ್ವಿ. ಸೋಮ್ ಅದೇನೋ ಸ್ಪೆಷಲ್ ಥಾಲಿ ಅಂತ ಇತ್ತು, ಒಂದು ನಾರ್ತ್ ಇಂಡಿಯನ್ ಥಾಲಿ ತಗೊಂಡ್ವಿ, ಒಂದು ಏನು ನಾರ್ತ್ ಇಂಡಿಯನ್ ಥಾಲಿ, ಇನ್ನೊಂದು ಸೌತ್ ಇಂಡಿಯನ್ ಥಾಲಿ. ರಕ್ಷಿತ್ ಬಂದು ಮಸಾಲೆ ದೋಸೆ, ಬಟರ್ ಮಸಾಲೆ ದೋಸೆ ಆರ್ಡರ್ ಮಾಡಿಕೊಂಡು ಒಂದು ಬೇಬಿ ಕಾರ್ನ್ ಮಂಚೂರಿ ತೊಗೊಂಡ. ನಾನು ಹೇಳಿದೆ, ತೊಗೊಂಬೇಡ, ತಿನ್ನೋದಕ್ಕಾಗೋದಿಲ್ಲ ರಕ್ಷಿತ್, ಯಾಕಂದರೆ ನಾನು ಮಸಾಲೆ ದೋಸೆ ಅವ್ನಿಗೆ ಬೇಕಂತ ಹೇಳ್ತಿದ್ದೆ, ಅದರಲ್ಲಿ ಈ ಥಾಲಿನಲ್ಲೂ ಕೂಡ ಅವನಿಗೆ ಶೇರ್ ಮಾಡ್ತೀವಿ ಅಂತ ಹೇಳಿದ್ದೆ. ಆಮೇಲೆ ಇದೆಲ್ಲ ತಿಂತ ತಿಂತ ನಿಜವಲ್ಲ ತಿನ್ನೋಕ್ಕೆ ಆಗಲಿಲ್ಲ, ಏನೂ ಬೇಬಿಕಾರ್ನ್ ಮಂಚೂರಿನ. ಆಮೇಲೆ ಅದನ್ನು ಪಾರ್ಸಲ್ ಮಾಡಿಬಿಡಿ ಅಂತ ಹೇಳಿದ್ವಿ. ಆಮೇಲೆ ಅದನ್ನು ಪಾರ್ಸಲ್ ಮಾಡಿಕೊಂಡು ಖುಷಿಮಾಗೆ ಸುಮ್ಮನೆ ಅವಳೆಲ್ಲನೂ ಸುಮ್ಮನೆ ಟೇಸ್ಟ್ ಮಾಡಬೇಕು, ಸುಮ್ಮನೆ ಕೂತ್ಕೊಂಡಿರೋ ಥರ ಹಂಗೆ ಟೇಸ್ಟ್ ಮಾಡಬೇಕು. ಅವಳು ನನಗೂ ತಿನ್ನೋಕ್ಕೆ ಬಿಡೋದಿಲ್ಲ, ಅವಳು ತಿನ್ನೋದಿಲ್ಲ, ಹಂಗೆ ಮಾಡ್ಕೊತಾಳೆ. ಸರಿ, ಇನ್ನೇನು ಮಾಡೋಕತ್ತೆ ಅಂದ್ಬಿಟ್ಟು ಇನ್ನು ಕೆಳಗಡೆ ಬರ್ತಾಯಿದ್ವಿ, ನಮ್ಮ ಸಬ್ಸ್ಕ್ರೈಬರ್ ಅಂತೆ ಅವ್ರು ಸಿಕ್ಕಿದ್ರು, ಖುಷಿ ಆಯಿತು. ಅವ್ರವ್ರ ಮಕ್ಕಳೆಲ್ಲ ಒಂದು ಸೆಲ್ಫಿ ತೊಗೊಳ್ಳೋಣ ನಿಖಿತ ಅಂತ ಹೇಳಿದ್ರು. ನಾವು ಮತ್ತಿಕ್ಕಿರೋರೇ, ಹಾಗೆ ನೀವು ಹೋಟೆಲ್ ಇಟ್ಟಾಗಲಿಂದ ನಾವು ನಿಮ್ಮನ್ನು ಫಾಲೋ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು, ಖುಷಿ ಅಂತ ಅನ್ನಿಸ್ತು. ಈ ಥರ ಬಂದು ಮಾತಾಡಿಸ್ದಾಗ ಒಂಥರ ಏನೋ ಒಂಥರ ಖುಷಿ ಅಂತಲ್ವ, ಕೆಲವ್ರು ಮಾತಾಡ್ಸಲ್ಲ, ಕೆಲವರು ಬಂದು ಮಾತಾಡ್ತಾರೆ, ಖುಷಿ ಅಂತ ಅನ್ನಿಸ್ತು. ಇನ್ನು ಮನೆ ಕಡೆ ಬರ್ತಾಯಿದ್ವಿ, ರಕ್ಷಿತ್ ಆ ಕಡೆಯಿಂದ ಅವನು ಗಾಡಿ ನಮ್ಮ ಜೊತೆಲೇ ಬರ್ತಾಯಿದ್ದ ಅವನು ಕೂಡ. ಸೊ ಖುಷಿ ಮಗು ಒಂಥರ ಖುಷಿ, ಅವನು ರಕ್ಷಿತ್ ಹೋಗ್ತಾಯಿದ್ರೆ ಅವನ ಕಡೆನೇ ತಿರುಗಿ ನೋಡ್ತಾಳೆ, ಎಲ್ಲಿ ಹೋಗ್ತಾಯಿದ್ದಾನೆ, ನಮ್ಮ ಜೊತೆಲೇ ಬರ್ತಾಯಿದ್ದಾನ, ಇಲ್ಲ ಮುಂದೆ ಹೋಗ್ತಾಯಿದ್ದಾನ, ಇಲ್ಲ ಹಿಂದೆ ಬರ್ತಾಯಿದ್ದಾನ. ಈ ಥರ ಅವಳಿಗಲ್ಲಿ ಎಷ್ಟು ಅವನ್ನೇ ಫೋಕಸ್ ಮಾಡ್ತಾಯಿದ್ಲು. ಅಯ್ಯೋ, ಇತ್ತೀಚೆಗಂತೂ ರಕ್ಷಿತ್ ಅಂದರೆ ತುಂಬ ಇಷ್ಟಪಡ್ತಾಳೆ ಅವಳು, ಒಂಥರ ಏನು ಮೂಡಿ. ಒಂದ್ಸರಿ ಅವನೇನೇ ಮಾಡೋಕೆ ಹೋದ್ರೂ ದೂರ ತಳ್ತಾಳೆ, ಇನ್ನೊಂದು ಕೆಲವೊಂದು ಟೈಮು ಅವನಂದ್ರೆ ಅಷ್ಟು ಇಷ್ಟ, ಹೋಗಿ 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 ತಕ್ಕೊಳ್ಳೋದು, ಮುತ್ಕೊಡೋದು, ಎಷ್ಟು ಇಷ್ಟಪಡ್ತಾಳೆ. ಲಾಂಗ್ ಟೈಮ್ ಒಳ್ಳೆ ಊಟ ಆಯ್ತು ಇವಾಗ. ಖುಷಿಮಾ, ಏಟು ಕೊಡ್ತೀನಿ, ಮುದ್ದು ಬಾಯಿ ಕುಚು. ಖುಷಿಮಾ ಕಾರು ಕೂತ್ರೆ ಬ್ಯಾಡ್ಗಲ್ಲ ಆಗ್ಬಿಡ್ತಾಳೆ. ಇಲ್ಲ ಇಲ್ಲ, ಆ ಡಿಸ್ಪ್ಲೇನ್ ಎಲ್ಲ ಓಡ್ದೊಟ್ಟು ಇದ್ ಮಾಡ್ತದೆ, ಅದ್ರಸಿದ್ರೆ ಹಿಂಗ್ ಬೈತಾಳೆ, ಎಲ್ಲ ಹಠ ಮಾಡ್ತಾಳೆ. ತಪ್ಪು ಇವಾಗಿನ ಕಾಲದ ಮಕ್ಳಿಗೆ. ಓಕೆ, ಇವಾಗ ಇಲ್ಲಪ್ಪ, ಇಲ್ಲ ಓಡಿ. ಅಲ್ಲಿ ರಕ್ಷಿತ್, ರಕ್ಷಿತ್ ಹೋಗ್ತಿದ್ದಾನೆ ನೋಡಲ್ಲಿ, ಅಲ್ಲಿ ಹಾಯ್ ರಕ್ಷಿತ್. ಹಿಂಗೆ ರಕ್ಷಿತ್ ಮುಂದೆ ಹೋದ, ಹಂಗೆಲ್ಲ ಮಾಡ್ಬೇಡ, ಅವಳಿಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೆ ಗೊತ್ತಾ. ಹಾಯ್, ಸ್ಟಿಕ್ಕರ್ ಇಲ್ಲ, ಏನಿಲ್ಲ, ಫೋಟೋಗಳೆಲ್ಲ ತೆಗ್ದಿದ್ವಿ, ಎಷ್ಟು ಚೆನ್ನಾಗಿತ್ತು ಫೋಟೋಗಳಲ್ಲೆಲ್ಲ, ಏನು ಪೋಸ್ ಕೊಡ್ತಾಳೆ ಫುಲ್ಲು. ಹಾಯ್ ಫ್ರೆಂಡ್ಸ್, ಕುಂಕುಮ ತಂದು ನಮಗೂ ಎಲ್ಲ ಲೈನು ಕಿಟ್ಟಾಳೆ ಮೇಲ್ಗಡೆ, ಅವಳಿಗೂ ಲೈನು ಕಿಟ್ಕೊಂಡಿದ್ಲು. ಸೋಮ್ಗೆ ನಿದ್ದೆ ಅಂತೆ ತುಂಬ ಆಗ್ತಾ ಇಲ್ಲ, ಅದಕ್ಕೆ ಯಾಕೋ ಆ ಥರ ಅದು ಕಣ್ಣೆಲ್ಲ ನೋವು ಬರ್ತಾ ಇದೆ ಅಂದರು. ಸೊ ಅದಕ್ಕೆ
ಬೇರೆ ಎಲ್ಲೂ ಹೋಗೋ ಪ್ಲಾನ್ ಮಾಡಲಿಲ್ಲ, ಸ್ಟ್ರೈಟ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಊಟನೂ ಆಯ್ತಲ್ಲ, ಏನೋ ಮಲ್ಕೊಂಬಿಡಲಿ ಆರಾಮಾಗಿ ಅವ್ರು ಅಂತ ನಾನು ಮಾಡಿದ್ದೆ ಬೆಳಗ್ಗೆ. ಆದರೂ ನಾನು ರಕ್ಷಿತ್ ಅವನು ಬೆಳಗ್ಗೆ ಏನೂ ತಿಂದಿರಲಿಲ್ಲ, ಅದಕ್ಕೋಸ್ಕರ ರಕ್ಷಿತ್ ಅಮ್ಮನಿಗೆ ದೋಸೆ ಬೇಕಮ್ಮ ಅಂತಿದ್ದ. ಸರಿ ಅಂದ್ಬಿಟ್ಟು ಇವಾಗ ಎಲ್ಲೂ ಹೊರಗಡೆ ಬಂದು ಊಟ ಮಾಡಿದ್ರೆ ಇರಲ್ಲ ಸರಿ ಅಂದ್ಬಿಟ್ಟು ಕೊಡ್ಸಿ ತಿಂದು ಅವನು ಖುಷಿ. ನಮ್ಮದು ಸ್ವಲ್ಪ ಕೆಲಸ ಕಮ್ಮಿ ಆಯ್ತು, ನಂಗೆ ಮಳೆ ಶುರು ಆಯ್ತು. ಮಳೆ ಮಳೆ ನಾ ಗಾಡಿಗೆ ಏನು ಪೂಜೆ ಮಾಡಿಸ್ಕೊಂಡು ಬರ್ತಿದಂಗೆ ಮಳೆ ಶುಭರ್ ಮಳೆ ಖುಷಿ ಅಮ್ಮ ಮಳೆ ಎಷ್ಟು ಬಿಸಿಲು ಗೊತ್ತಾ ಯಪ್ಪ, ನಿಜವಲ್ಲ ಮಳೆ ಬರ್ಬೇಕು ಅಂತಾನೆ ಅನಿಸ್ತಾ ಇತ್ತು. ನಂಗೊಂದು ಅಲ್ಲಿ ಕಾರ್ ಪೂಜೆ ಮಾಡಿಸುವಾಗ ನೆಲದ ಮೇಲೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಹೋಗೋ ನೆರಳಲ್ಲಿ ನಿಂತ್ಕೊತಾ ಇದ್ದೆ. ಯಾಕಂದ್ರೆ ಅಷ್ಟು ರೋಡು ಸುಡ್ತಾ ಇತ್ತು, ಕಾಲೆಲ್ಲ ಪಾದ ಇಲ್ಲ, ಅದಕ್ಕೆ ಆ ಕಡೆ ಅದು ಮುಂಗ್ ನಿಂತ್ಕೊತಾ ಇದ್ದೆ ನಾನು. ಓಕೆ ನಮ್ಮನೆ ಇನ್ನೇನು ಆಲ್ಮೋಸ್ಟ್ ಸಿಗ್ತಾ ಬಂತು, ರೆಸ್ಟ್ ಮಾಡ್ಬೇಕು. ನೋ ಖುಷಿಮ್ಮ ಕೈ ತೆಗೆ ಕೇಳೋದಕ್ಕೆ ಕೈ ಇಟ್ಟು ನೋಡಮ್ಮ ಯೋಗಲೇ ತರಲೆ. ಮತ್ತೆ ಇವಾಗ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬಂದು ಖುಷಿಮ ಮಲ್ಕೊಂಡವಳೆ, ಯಾಕೋ ನಿನ್ನೆಯಿಂದ ನೈಟ್ ಟೈಮ್ ಮಲ್ಗಕ್ಕೆ ಶುರು ಮಾಡ್ಕೊಂಡ್ಬಿಟ್ಟವಳೆ. ಜೊತೆಗೆ ಮಧ್ಯಾಹ್ನ ಊಟ ಮಾಡಿದ್ವಲ್ಲ, ಇದು ಏನದು ಏನು ಮಂಚೂರಿ, ಇದು ಬೇಬಿ ಕಾರ್ನ್ ಮಂಚೂರಿ, ಅದನ್ನು ಹಾಗೇನೆ ಇದೆ. ಅಡುಗೆ ಎಲ್ಲ ಏನು ಮಾಡೋ ನೆಸೆಸಿಟಿ ಇಲ್ಲ, ಚಪಾತಿ ಮಾಡಿದೆ ಅದು ಕೂಡ ಹಾಗೆ ಹಾಗೆ ಇದೆ. ಸೊ ಆದ್ರಿಂದ ಇವಾಗ ಸದ್ಯಕ್ಕೆ ಇರೋದನ್ನೇ ಜೈ ಜೈ ಅನ್ಸಲ್ಲ ಅಂತ ಅನ್ಕೊಂಡಿದ್ದೀವಿ. ಇದೆ ಇವಾಗ ಮತ್ತೆ ಬಿಸಿ ಮಾಡಿ ಅದು ನಂಗೆ ಅದೆಲ್ಲ ನೀನು ಆವತ್ತಿದೆ ಅಂತ ತಿನ್ನಲ್ಲಪ್ಪ, ಬೇಡ ಕಣರಿಸಿ ಮಧ್ಯಾಹ್ನದ ಹೊತ್ತೆಲ್ಲ ಮಂಚೂರಿ ತಿನ್ನೋದಕ್ಕೆ ಆಗಲ್ಲ ಅಂತಂದ್ರೆ ಇಲ್ಲ ನಮ್ಗೆ ಮಂಚೂರಿ ಬೇಕು ಅಂತ ಬೇಕು ಇವಾಗ ಬೇಕು ಬಿಸಿ ಮಾಡ್ಕೊಡಿ. ಫ್ರೂಟ್ಸ್ ಬೇರೆ ಒಂದಷ್ಟು ಲಾಟ್ ಇದಾವೆ, ಸೋಮ್ ತಂದಿದ್ದು ಫ್ರೂಟ್ಸು ನಮ್ಮನೇಲಿ ಇದ್ದಿದ್ದು, ಮತ್ತೆ ಇವತ್ತು ಪೂಜೆ ಮಾಡ್ತಿರೋದು ಎಲ್ಲ ಒಂದಷ್ಟು ಅವಳಿಗೆ ನಗ್ಮಗೆ ಹಾಕಿಟ್ಟಿದೆ ಎಲ್ಲಾನು ಫ್ರೂಟ್ಸು ತಗೊಂಡೋಗ್ಲಿ ಅಂತ ಹೇಳಿ. ಅವಳು ಹೊರಡ ಅವಸರದಲ್ಲಿ ಅಕ್ಕ ಬರೀ ಉಡೋಗೋದ್ರಲ್ಲೇ ಇರ್ತಾಳೆ ಅವಳು ಬಡ ಬಡ ಅಂತ. ಬೇರೆ ಇವತ್ತು ನಾನು ಹೇಗೆ ಹೇಳ್ತೀನಿ, ಅವಳು ಕೆಲಸ ಹೆಂಗೆ ಅಂತಂದರೆ ಇವಾಗ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲ ಊರಿಗೆ ಹೋಗ್ಬೇಕು ಪ್ಲ್ಯಾನ್ ಮಾಡ್ಕೊಡ್ತೀವಿ, ನಮ್ಮ ಬೇಗ ಬಾರಿ ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ ನಾವು ಹೊರಗಡೆ ಹೋಗ್ಬೇಕು, ನಾನು ಹೊರಗಡೆ ಹೋಗ್ಬೇಕಾಗಿರೋದು. ಅವಳೇನು ಗೊತ್ತಾ, ಅವಳು ನಮಗಿನ ಮುಂಚೆ ಅವಳೇ ಉಡೋಗೋದ್ರಲ್ಲಿ ನಿಂತಿರ್ತಾಳೆ, ಅದೊಂದೇ ಕೋಪ, ಅದಕ್ಕೆ ಬಯಸ್ಕೊತಾಳೆ ಅನ್ನಂತ ಬಯಸ್ಕೊಳ್ಳೋದಂತಂದ್ರೆ ಕೋಪ ಮಾಡ್ಕೊಂಡು ಏನೇನಾಗ ಯಾಕೆ ನಾ ಹೊರಗಡೆ ಹೋಗ್ಬೇಕಾಗಿರೋದು, ನೀನೇ ಹೊರಗಡೆ ಹೋಗಕ್ಕೆ ಹೊರಗಡೆ ರೆಡಿಯಾಗಿ ನಿಂತಿರ್ತೀಯಲ್ಲೇ ನಮಗಿನ ಮುಂಚೆ ಅಂತ ಬೈತಾ ಇರ್ತೀನಿ ಅವಳಿಗೆ. ಅದಕ್ಕೆ ನಾನು ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಅವಳಿಗೆ ಹೇಳೋದೇ ಇಲ್ಲ, ನಾವು ಹೇಳಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ನೀಟಾಗಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾಳೆ, ಇಲ್ಲ ಅಂತಂದ್ರೆ ಹಾ ಬಿಡ ಬಿಡ ಎಲ್ಲ ಅರ್ಧ ಮರ್ಧ ಕೆಲಸ ಮಾಡಿಬಿಟ್ಟು ಅವಳೇ ಮುಂದೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಮನೆಗೆ ಹೋಗ್ತೀನಿ ಅಂತ ಹೇಳಿ. ಅದಕ್ಕೆ ಕೋಪ ನಮಗೆ ಎತ್ತಿಟ್ಟಿದ್ದೆ ಫ್ರೂಟ್ಸ್ಗಳು ನೋಡಿ, ಬಾಳೆಹಣ್ಣು ಆ್ಯಪಲ್ಲು ಎಲ್ಲಾನು ತೆಗ್ದಿಟ್ಟಿದ್ದೀನಿ ತಗೊಂಡೋಗ್ಲಿ ಅಂತ ಹೇಳಿ ಎಲ್ಲ ಅಲ್ಲಲ್ಲೇ ಐತೆ. ಏನಾದರೂ ಇದ್ರಲ್ಲಿ ಹೋದ್ರು ಅಲ್ಲಿ ಹೋದ್ವಾ, ಅಲ್ಲಿ ಪೂಜೆ ಎಲ್ಲ ಅದೆಲ್ಲ ಲೇಟ್ ಆಯ್ತಾ ಹಂಗಾಯ್ತಾ. ಸೊ ಫೈನಲಿ ನೋಡಿ ಗಣೇಶ ಹೋಗಿ ಬಂದು ಅದನ್ನು ಹೇಳ್ತಾರಲ್ಲ ವಾಸ ಏನಂತಾರೆ, ಸೋಮ ಹುಟ್ಟಿದ್ದು ಏರಿಯಾ ಅಲ್ಲ ಅದೇ ದೇವಸ್ಥಾನ ಜನ್ಮಸ್ಥಳ ಜನ್ಮಸ್ಥಳ ಅಲ್ಲಿಗೆ ದೇವ್ರು ಕರ್ಕೊಂಡು ಅಲ್ಲೇ ಪೂಜೆ ಮಾಡಿಸಿ ಕಳಿಸ್ತಾರೆ. ನಾವು ಕಾರ್ ತಗೊಂಡಾಗ್ಲೂ ಹಂಗೆ, ನಾವು ಗಾಡಿ ತಗೊಂಡಾಗ್ಲೂ ಹಂಗೆ, ಇವಾಗಲೂ ಹಂಗೆ ಗೊತ್ತಿಲ್ಲ, ಮೇ ಬಿ ನಮ್ಗೆ ಅಲ್ಲೇ ಕರ್ಕೊಳ್ಳುತ್ತೆ ದೇವರು ಪೂಜೆಗೆ ಅಂತ. ಸೊ ಎಲ್ಲ ನಮ್ಮ ತುಂಬಿಟ್ಟಿದ್ದು ಅವ್ರ ಆಶೀರ್ವಾದ ಏನೋ, ನಾವು ಈ ಮಟ್ಟದಲ್ಲಿ ಇದ್ದೀವಿ ತುಂಬ ಖುಷಿ ಅಂತ ಅನಿಸುತ್ತೆ ಆ್ಯಕ್ಚುಲಿ. ಹೀಗೆ ಇನ್ನು ಕಂಟಿನ್ಯೂಸ್ ಆಗಿ ಶುಕ್ರವಾರ ಏನು ಶಾಪ್ ನಮ್ಮ ಸ್ಟುಡಿಯೋ ರಜಾ ಇದೆ, ಶನಿವಾರ ರಜಾ ಇದೆ, ನಾಳೆ ಭಾನುವಾರ, ನಾಳೆನೂ ರಜಾ ಇದೆ, ಸೋಮವಾರ. ಆರ್ಡರ್ಸು ಹೆಂಗಿದೆ ಅಂತಂದರೆ ಲೈನ್ ವಾಟ್ಸಪ್ಪಲ್ಲಿ ಲೈನ್ ಬಂದಿದೆ, ಹೆಂಗೆ ನೋಡೋದು ಅಂತ ಗೊತ್ತಿಲ್ಲ. ನಾನು ಆದ್ರೂ ಒಂದೊಂದು ತಗ್ದು ನೋಡಿಕೊಂಡು ಕೆಲವೊಂದನ್ನು ಬುಕ್ಕಿಂಗ್ ಮಾಡಿಕೊಂಡು, ಯಾಕೆಂದರೆ ಕೊರಿಯರ್ ಕೂಡ ರಜಾ ಇರೋದ್ರಿಂದ ನಾವೇನು ಪಾರ್ಸಲ್ ಏನು ಮಾಡಿ ಕಳ್ಸೋಕ್ಕೂ ಆಗಲ್ಲ, ಸೋಮವಾರದಿಂದನೇ ಕಳ್ಸೋದಕ್ಕಾಗೋದು, ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಯಾವ ಕೊರಿಯರ್ನವರು ವರ್ಕ್ ಮಾಡಲ್ಲ ಅಂತ ಹೇಳಿದ್ರು 3 ಡೇಸು. ಅದರಿಂದ ನಾವು ಪಾರ್ಸಲ್ ಮಾಡೋರು ಕೂಡ ಅಲ್ಲೇ ಇರ್ತಿತ್ತು. ಸೊ ಬುಕ್ಕಿಂಗ್ ಮಾಡ್ಕೊತಾ ಇದ್ದೀನಿ ನಾನು, ಕೆಲವೊಂದು ಇದೆ ಅವೈಲೇಬಲ್ ಇದೆ ಅಂತ ನನಗೆ ಗೊತ್ತಿರೋಂಥದ್ದು ಮಾತ್ರ ನಾನು ಬುಕ್ಕಿಂಗ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ ನಾನು ಇದು ಮಾಡಿಕೊಂಡು. ಇಲ್ಲ ಅಂತಂದರೆ ಕೆಲವೊಂದನ್ನು ನಮಗೆ ಅಲ್ಲಿ ನೋಡಿ ಚೆಕ್ ಮಾಡಿ ಇದು ಮಾಡ್ತೀನಿ, ಮಂಡೇ ಮೆಸೇಜ್ ಮಾಡಿಯಪ್ಪ ಅಂತ ಎಷ್ಟೊಂದು ಜನರಿಗೆ ಹೇಳ್ತಾ ಇದ್ದೀನಿ. ಮತ್ತು ಅಪ್ಡೇಟ್ ಕೊಟ್ಟಿಲ್ಲ ನಾನು, ಇವಾಗ ಶಾಪ್ ರಜಾ ಇದೆ ಅಂತ ಪಾಪ ಕಸ್ಟಮರ್ ಬಂದು ನಿನ್ನೆನೂ ಬಂದು ಹೋಗಿದ್ದಾರೆ, ಇವತ್ತು ಬಂದೋಗಿದ್ದಾರೆ, ಅದಕ್ಕೆ ಏನಾದ್ರು ಒಂದು ನಾನು
ಮಾಡಬೇಕಾಗಿತ್ತು, ತಪ್ಪು ಮಾಡಿದೆ ನಾನು. ಆ್ಯಕ್ಚುಲಿ ಕೆಲವೊಂದು ಟೈಮ್ ಈ ಥರ ನೋಡಿ ಹಿಂಗೆ ಆಗ್ಬಿಡುತ್ತೆ ಪಾಪ. ಅವ್ರು ಇಲ್ಲಿಗೆ ಬಂದು ನೋಡ್ತಾ, ಯಾಕಂದ್ರೆ ರಜೆ ಇರ್ತಲ್ಲ ಅವರಿಗೆ ಈ ಮೂರು ದಿನದಲ್ಲಿ, ಏರು ಹೋಗ್ಬಿಡ್ತಾರೆ ನನಗೆ ತಾ ಶಾಪ್ ಹತ್ರ ಅಂತ ಹೇಳ್ಕೊಂಡು ಬಂದು ಹೋಗಿದ್ದಾರೆ. ಸೊ ಅದು ಬೇಜಾರಾಯ್ತು. ಅಂದರೆ ತುಂಬ ದೂರದಿಂದ ಬಂದಿಲ್ಲ, ಸ್ವಲ್ಪ ಹತ್ರದಿಂದ ಬಂದಿದ್ದಾರೆ, ಅದಕ್ಕೆ ಬರುವ ಪರವಾಗಿಲ್ಲ ಮಂಡೆ ಬರ್ತೀನಿ ನಿಖಿತ ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಆಗಿದ್ದೀನಿ. ಇನ್ನು ಇಷ್ಟ ಆಯಿತು ಇವಾಗ ಅಪ್ಡೇಟು. ಇನ್ನು ಬ್ಲಾಗ್ ಮಾಡ್ತಾಯಿದ್ದೆ, ಹಾಗೆ ಇನ್ನೊಂದು ಕಾಲ್ ಬಂತು, ಅಲ್ಲಿಗೆ ಮಾತಾಡೋ ನಿಂತೋಯ್ತು. ಆ್ಯಂಡ್ ಇವತ್ತಿನ ಬ್ಲಾಗ್ ಇದು ಕೂಡ ಆಗಿತ್ತು ಫ್ರೆಂಡ್ಸ್, ಸುಮ್ಮನೆ ಗಾಡಿಗಳ ಪೂಜೆ ಆಗಿರ್ಬೋದು, ದೇವಸ್ಥಾನ ಕೂತಿರೋದಿದೆಲ್ಲ. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಸಿಗ್ತೀನಿ. ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.